ಅಜ್ಜಿಗೆ ಹುಷಾರಾಗೋಯ್ತತ್ತೆ, ಅವ್ರಿಗೆ ಪ್ರಜ್ಞೆ ತಪ್ಪಿತ್ತ, ಆಮೇಲೆ ನೋಡಿದ್ರೆ ಪ್ರಜ್ಞೆ ಬಂದ್ಬಿಟ್ಟಿತ್ತು. ಇದ್ದಕ್ಕಿದ್ದಂಗೆ ಓಡಾಡಕ್ ಶುರು ಮಾಡ್ಬಿಟ್ಟಿದ್ರು, ಹೊರಗಡೆ ಗಿಡಗಳಿಗೆಲ್ಲ ನೀರ್ ಹಾಕ್ತಾ ಇದ್ರು. ಅತ್ತೆ ಆಮೇಲೆ ಇಷ್ಟು ದೊಡ್ಡ ಆಸ್ಪತ್ರೆಗೆ ಇಷ್ಟೊಂದು ಯಾಕೆ ದುಡ್ಡು ಖರ್ಚು ಮಾಡ್ಬೇಕು? ನಾನ್ ಸಾಯಕ್ಕಿಂತ ಮುಂಚೆ ನಿಮ್ಗೆಲ್ಲ ಸಾಲದಲ್ಲೇ ಸಾಯಿಸ್ಬೇಕಂತ ಬಂದೇ ಬಿಟ್ರು. ಅವ್ರು ಸತ್ರೆ ಕಾಶಿಲೇ ಸಾಯಬೇಕು ಅಂತ ತೀರ್ಥಯಾತ್ರೆ ಹೋದ್ರು. ಅವರನ್ನ ಬಸ್ ಹತ್ತಿಸ್ಬಿಟ್ಟೆ ಅತ್ತೆ. ನಾವು ಇಲ್ಲಿಗೆ ಬಂದಿದ್ದು ಅಲ್ಲೇ ಒಂದು ಸೇಟ್ ಅಂಗಡಿಲಿ ಅದೇ ಚಂಬು ಕಾಶಿ ಚಂಬು ಅದನ್ನ ಕಂತಲ್ಲಿ ಕೊಡಿಸ್ಬಿಟ್ಟು ಬಂದ್ವಿ ಅಲ್ವೇನ್ರಿ? ಮೀನಾಕ್ಷಿ, ನಿಮ್ಮ ಅಜ್ಜಿನ ನೋಡೋ ಸೌಭಾಗ್ಯ ನಮ್ದಿಲ್ಲ ಬಿಡವ. ನೀನಾದರೂ ಹೋಗಿ ನಿಮ್ಮ ಅಜ್ಜಿ ಸೇವೆ ಮಾಡಿ ಬಂದಿಯಲ್ಲ, ಜೊತೆಗೆ ನನ್ನ ಮಗನು ಬಂದಿದ್ನಲ್ಲ, ಅದೇ ಪುಣ್ಯ ಅನ್ಕೋಬೇಕು. ಆಗ್ಲಿಂದ ನಿಂತ್ಕೊಂಡೇ ಇದೆಯಲ್ಲ ಮೀನಾಕ್ಷಿ, ಏಳೆಂಟು ಬಾಟ್ಲು ರಕ್ತ ಕೊಟ್ಟಿದ್ದೀನಿ ಅಂತೀಯ, ಮೈಯಲ್ಲಿ ನೀನು ಎಷ್ಟನಿ ರಕ್ತ ಇದ್ದಿತ್ತು, ಸುಸ್ತಾಗಲ್ವ ನಿನಗೆ? ಹೋಗು, ಲಾಡು ಮಾಡಿಟ್ಟಿದ್ದೀನಿ, ತಗೊಂಡು ತಿನ್ನು, ರಕ್ತನಾದರೂ ಕೂಡ್ಲಿ. ಬೇಗ ಹೋಗು ಮೀನಾಕ್ಷಿ, ರಕ್ತ ಇಲ್ಲದೆ ಇರೋ ಮೈ, ನೀರಿಲ್ಲದೆ ಇರೋ ಬಾವಿ, ಎರಡೂ ಒಂದೇ, ತಲೆ ತಿರುಗೇನಾರು ಬಿದ್ದುಬಿಟ್ಟಿಯಾ? ಹೋಗವ, ತಟ್ಟು ತುಂಬ ಹಾಕೊಂಡು ತಿನ್ನು, ಹೋಗು. ವಿಷಯ ಮಾತಾಡಬೇಕು ಮಗ, ಬಾ. ಇದರ ಮೇಲೆ ಪ್ರಮಾಣ ಮಾಡಿ ಸತ್ಯ ಏನು ಅಂತ ಹೇಳು. ಇದರ ಮೇಲೆ ಕೈಯಿಟ್ಟು ಪ್ರಮಾಣ ಮಾಡೋದು ಒಂದೇ, ಸಾಕ್ಷಾತ್ ಶ್ರೀರಾಮಚಂದ್ರನ ಪಾದದ ಮೇಲೆ ಕೈಯಿಟ್ಟು ಪ್ರಮಾಣ ಮಾಡೋದು ಒಂದೇ. ಹೇಳು, ಸತ್ಯ ಹೇಳಿ ಸ್ವರ್ಗಕ್ಕೆ ಹೋಗ್ತೀಯೋ ಇಲ್ಲ ಸುಳ್ಳು ಹೇಳಿ ನರಕಕ್ಕೆ ಹೋಗ್ತೀಯೋ? ನಿರ್ಧಾರ ನಿನಗೆ ಬಿಟ್ಟಿತ್ತು. ಕಣ್ಣಿಗೆ ಕಾಣೋ ದೇವರಂಗಿರೋ ಹೆತ್ತವ್ರಿಗೆ ಸುಳ್ಳು ಹೇಳಿ ಸುಖ ಪಡೋನ್ಗೆ ಕಣ್ಣಿಗೆ ಕಾಣದೇ ಇರೋ ದೇವರ ಮೇಲೆ ಯಾಕೆ ಸತ್ಯ ಹೇಳಬೇಕು ಅಂತ ಅನಿಸ್ತಾ ಇದೆಯಾವ ಸುಳ್ಳು? ನಿಮ್ಮವ್ವ ಹೆಡ್ಡಿ, ಅವಳಿಗೆ ಏನು ಬೇಕಾದರೂ ಹೇಳಬಹುದು, ಏನು ಹೇಳಿದ್ರು ನಂಬ್ತಾಳೆ, ಎಷ್ಟು ನೋವು ಕೊಟ್ಟು ಅನುಭವಿಸ್ತಾಳೆ ಅಲ್ವೇನು? 9 ತಿಂಗಳು ಹೊತ್ತವಳಿಗೆ ಇನ್ನೂ ಏನೇನು ಹೊರಿಸ್ತೀರೋ ನೀವು? ಆದರೆ ಅಲ್ಲಿದ್ದಿದ್ದು ಪಾಪ, ಇಲ್ಲಿರೋದು ಪಾಪನಾ? ಯಾಕಪ್ಪ ಎದೆಯೊಳಗಿನ ಮಾತು ತುಟಿ ಮೇಲೆ ಬರ್ತಾ ಇಲ್ವೇನು? ಅದನ್ನು ನಾನೇ ಹೇಳಬೇಕಾ? ಹೇಳ್ತೀನಿ ಕೇಳು. ಈ ಅವ್ವಂಗೆ ಸುಳ್ಳು ಹೇಳಿ ನಿನ್ನ ಹೆಂಡ್ತಿನ ಸುತ್ತಾಡ್ಸಕ್ಕೆ ಕರ್ಕೊಂಡು ಹೋಗಿದ್ದೆ, ಅದು ಸುಳ್ಳ? ಹೇಳಪ್ಪ, ಇದು ಸುಳ್ಳು? ಅವ
ನಾನು ಸುಳ್ಳು ಹೇಳಿದ್ದೀನಿ. ನಾನು ತಪ್ಪು ಮಾಡಿಬಿಟ್ಟೆ, ನನಗೆ ಕ್ಷಮಿಸ್ಬಿಡವ್ವ. ನನ್ನ ಪ್ರಶ್ನೆ ಇಷ್ಟಕ್ಕೆ ಮುಗಿಲಿಲ್ಲ ಕಣಪ್ಪ. ಸತ್ಯ ಹೇಳಕ್ಕೆ ಅಂತಾನೆ ಬಾಯಿ ತೆರೆದಿದೀಯ, ಮತ್ತೆ ಅದರಿಂದ ಸುಳ್ಳು ಹುಟ್ಕೊಳ್ಳೋದು ಬೇಡ. ಹೇಳು, ಸತ್ಯನೇ ಹೇಳು. ನಿನ್ನ ಹೆಂಡತಿ ನನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನನ್ನನ್ನು ಬೀದಿ ತುಂಬ ಮೆರವಣಿಗೆ ಮಾಡಿಸ್ಕೊಂಡು ಹೋದ್ರಲ್ಲ, ಅದರಲ್ಲಿ ನೀನು ಭಾಗಿಯಾಗಿದ್ದೀಯೋ ಅಥವಾ ಇಲ್ವೋ ಅಂತ ಹೇಳಪ್ಪ. ಅವ್ವ, ಏನು ಹೇಳ್ತಾ ಇದೀಯಾ? ಕಂಪ್ಲೇಂಟ್ ಕೊಟ್ಟಿದ್ದು ಮೀನಾಕ್ಷಿನಾ? ಅದೇನು ಸಾಧ್ಯ? ಅವಳು ಅಷ್ಟೊಂದು ಓದಿಲ್ಲವ, ಅವಳು ಪೆದ್ದಿ. ಈ ಕಾನೂನು, ಪೊಲೀಸು, ಇಂಗ್ಲಿಷು ಅವಳಿಗೆ ಅರ್ಥ ಆಗಲ್ಲ. ನೀನೆಲ್ಲೋ ತಪ್ಪು ಅಭಿಪ್ರಾಯ ತಿಳ್ಕೊಂಡಿದ್ಯಾ ಅಂತ ನಾನು ಇದುವರೆಗೂ ತಪ್ಪು ಅಭಿಪ್ರಾಯ ಅಂತಾನೆ ಇದ್ದೇಪ್ಪ. ಆದರೆ ಆ ದೇವರು ಸತ್ಯ ಏನು ಅಂತ ತೋರಿಸ್ಕೊಟ್ಟೆ ಬಿಟ್ಟ. ನೀನು ಹೇಳೋದು ನಿಜಾನೇ, ನಿನ್ನ ಹೆಂಡತಿ ಪೆದ್ದಿ, ಇಂಗ್ಲಿಷ್ ಬರಲ್ಲ, ಕಾನೂನು ಗೊತ್ತಿಲ್ಲ. ಆದರೆ ಮನೆ ಹಾಳು ಉಪಾಯಗಳು ಮಾತ್ರ ಅವಳ ತಲೆಯಲ್ಲಿ ಗೂಡು ಕಟ್ಕೊಂಡಿವೆ, ಅದು ಗೊತ್ತಲ್ವಾ ನಿನಗೆ? ಬಲೆ ಹೆಣೆಯೋದ್ರಲ್ಲಿ, ಬಲಿ ಹಾಕೋದ್ರಲ್ಲಿ ನಿನ್ನ ಹೆಂಡತಿ ಹೆಸರುವಾಸಿ ಅಲ್ವಾ? ಅದಕ್ಕೆ ತಲೆ ಓಡಿಸಿದಾಳೆ. ಕಾನೂನು, ಇಂಗ್ಲೀಷು ಗೊತ್ತಿರೋ ತನ್ನ ತಂಗಿ ಕೈಲಿ ಆ ಕಂಪ್ಲೇಂಟ್ ಕೊಡಿಸಿದಾಳೆ. ನಿನಗೆ ಗೊತ್ತಲ್ವಾ, ಪೊಲೀಸ್ನವರು ನನ್ನನ್ನು ಹಿಡ್ಕೊಂಡು ಹೋಗಕ್ಕೆ ಬಂದಾಗ ಮೀನಾಕ್ಷಿ ತನ್ನ ತವರು ಮನೇಲಿದ್ದು. ಎಲ್ಲ ಸಾಕ್ಷಿಗಳು ಸಿಕ್ಕ ಮೇಲೂ ನೀನು ನಿನ್ನ ಹೆಂಡತಿ ಪರ ವಹಿಸ್ಕೊಂಡೆ ಮಾತಾಡ್ತೀಯೇನಪ್ಪ? ಅವಳನ್ನು ಈ ಮನೆ ಸೊಸೆ ಮಾಡ್ಕೊಂಡಿದ್ದಕ್ಕೆ ಸರಿಯಾದ ಬಹುಮಾನನೇ ಕೊಟ್ಲು ಬಿಡಪ್ಪ. ಆರತಿ ಮಾಡಿ ಮನೆ ತುಂಬಿಸ್ಕೊಂಡಿದ್ದಕ್ಕೆ ಬೀದಿಲಿ ಅವಮಾನ ಮಾಡಿ ಮಾನ ಕಳೆದುಬಿಟ್ಲು. ಈ ಎದೆಯಲ್ಲಿರೋ ನೋವನ್ನ, ಅವಮಾನನ ಯಾವ ಬೆಂಕಿಗೆ ಬಿದ್ದು ತೀರಿಸ್ಕೊಳ್ಳು. ಸೊಸೆ ಅನ್ನೋ ಸಂಬಂಧಕ್ಕೆ ಮಸಿ ಬಳಿದು ಬಿಟ್ಲು. ಅವಳು ಬಿಡು, ಅತ್ತೆಗೆ ನೋವು ಕೊಡಬೇಕು ಅಂತಾನೆ ಬಂದಿದ್ದಾಳು ಅನ್ಕೊಂಡಿದ್ದೀನಿ. ಆದ್ರೆ ಆ ಕುತಂತ್ರದಲ್ಲಿ ನನ್ನ ಮಗನ ಕೈ ಬೆರಳು ಎಷ್ಟಿದೆ ಅನ್ನೋದು ನನಗೆ ಗೊತ್ತಾಗ್ಬೇಕು. ಹೇಳು, ಅವಳ ಜೊತೆ ಸೇರ್ಕೊಂಡು ನೀನು ಇದನ್ನೆಲ್ಲ ಮಾಡಿದೀಯಾ? ಹೇಳು, ನಾನು ಹೆತ್ತ ಮಗನು ನನ್ನನ್ನು ಈ ಅವಮಾನದಲ್ಲಿ ಸುಟ್ಟು ಬೇಯಿಸೋದಕ್ಕೆ ಕೈ ಜೋಡಿಸಿದ್ನೋ ಇಲ್ವೋ ಅಂತ ಹೇಳು. ಈ ಅವ್ವಂಗೆ ಸುಳ್ಳಂದ್ರೆ ಆಗಲ್ಲ ಅಂತ ಗೊತ್ತಿದ್ರು ಕೂಡ ನೀನು ಬೇಕಾದಷ್ಟು ಸಲ ನನಗೆ ಸುಳ್ಳು ಹೇಳಿದೀಯ. ನಾನು ಅದ್ಮೇಲೆ ಸಹಿಸ್ಕೊಂಡಿದ್ದೀನಿ. ಯಾಕೆಂದರೆ ಇವತ್ತಲ್ಲ ನಾಳೆ ನನ್ನ ಮಗ ಸರಿ ಹೋಗ್ತಾನೆ ಅಂತ ಆ ನಂಬಿಕೆಯಿಂದ. ಆದರೆ ನೀನು ಯಾವಂಗೆ ಗತಿ ಕಾಣಿಸಕ್ಕೆ ಹೊರಟಿದೆಯೇನು? ಇಲ್ಲವ ಇಲ್ಲವ ಇಲ್ಲ, ನನ್ನ ಪಾಪಿ ಅಲ್ಲ. ನನಗೆ ಸುಳ್ಳು ಹೇಳಿದ್ರೆ ನಿಜ, ಆದ್ರೆ ಈ ಪಾಪದ ಕೆಲಸ ನಾನು ಮಾಡಿಲ್ಲವ, ಇದು ಸತ್ಯ. ಇದು ಸುಳ್ಳಾದ್ರೆ ನೀನ್ ಪಾದದ ಮೇಲೆ ಬಿದ್ದು ಬಿಡ್ತೀರಿ, ನನ್ನ ಪ್ರಾಣ ಇಲ್ಲ ಹೋಗ್ಬಿಡ್ಲಿ. ಸಾನಿ ರೇ ಸನಿ ರೇ ಸನಿ ಧನಿ ರೇ ಗಾ ಮಗ ರೇ ಸಾರ ನಿ ರೇ ಸಾನಿ ಸನಿ ಧನಿ ದ ಮಗ ಮಗ ಮದ ಸಾನಿ ರೇ ದ ಮಗ ಮಗ ರೇ ಜಾ ಮಗ ರೇ ಜಾ ಮ ಮಗ ಗ ರೇ ರೇ ಸಾ ರೇ ಸನಿ ನಿ ರೇ ಗ ಮ ದ ದ ಮ ದ ಮ ಗ ಮ ಗ ದ ಮ ದ ಮ ಗ ಮ ಗ ನಿ 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 ದ ದ ದ ಮ ಮ ಮ ಗ ಗ ಮ ಮ ಗ ಮ ಗ ಮ ಗ ರೇ ಗ ರೇ ಜಾ. ಅತ್ತೆ, ಕಂಪ್ಲೇಂಟ್ ಕೊಟ್ಟಿರೋರು
ಚೆನ್ನಾಗಿ ಇಂಗ್ಲಿಷ್ ಗೊತ್ತಿರೋರಂತೆ, ಕಾನೂನು ಬಗ್ಗೆ ತಿಳ್ಕೊಂಡಿರೋರಂತೆ. ಯಾರೋ ನಮ್ಮನೆ ಮಾನ ಮರ್ಯಾದೆ ತೆಗಿಬೇಕು ಅಂತಾನೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಕಾಣುತ್ತೆ. ಹದಿಮೂರನೇ ಕ್ರಾಸ್ ಜಯಣ್ಣಗೌಡರು ದುಡ್ಡು ಕೊಡಕ್ಕೆ ಫೋನ್ ಮಾಡಿದ್ರಾ? ಬರೀ ದುಡ್ಡು ಕೊಡಕ್ಕೆ ಫೋನ್ ಮಾಡ್ತಾರಾ? ಸ್ಟೇಷನ್ ಇಂದ ಫೋನ್ ಮಾಡಿದ್ರು, ನಾನು ಹೋಗ್ಬೇಕಂತ ಲೀಗೀಗ ಪೊಲೀಸ್ ಸ್ಟೇಷನ್ಗ. ನಾನೇನ್ ಪೊಲೀಸ್ ಸ್ಟೇಷನ್ಗೆ ಬಸ್ತಿರಕ್ಕೆ ಹೋಗ್ತಾ ಇದೀನ? ಇರೋದು ಒಬ್ಬ ಗಿರಾಕಿ, ಅವ್ರು ನಿಭಾಯಿಸ್ತಾ ಇರೋ, ನಾನು ಹಿಂಗ್ ಹೋಗಿ ಹಂಗ್ ಬರ್ತೀನಿ. ಆಯ್ತಾ? ಅವಳು ಅಷ್ಟೊಂದು ಬುದ್ಧಿವಂತೆ ಆಗಿದ್ರೆ ಅತ್ತೆಗೆ ನಾನು ಸ್ಟೇಷನ್ ಮೆಟ್ಲ ಹತ್ತ ನಿನ್ಮೇಲೆ ಆಣೆ ಮಾಡಿ ಹೇಳ್ತೀನವ, ನಾನು ಆ ಕೆಲಸ ಮಾಡಿಲ್ಲ, ನಾನಷ್ಟು ಕೆಟ್ಟವನಲ್ಲವ. ಆದರೆ ಈ ಮೀನಾಕ್ಷಿ ಇಂತ ಏನು ಕೆಲಸ ಮಾಡ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲವ. ನನ್ನ ನಂಬೋವ, ನನಗೆ ಗೊತ್ತಿಲ್ಲದಂಗೆ ಇವಳು ಇಷ್ಟೊಂದು ಆಟ ಆಡ್ತಾ ಇದ್ದಾಳೆ, ನಿನ್ನ ಮನಸ್ಸಿಗೆ ನೋವು ಕೊಡ್ತಾ ಇದ್ದಾಳೆ ಅಂತ ನನಗೆ ಗೊತ್ತಾಗಿದ್ರೆ ಇವಳನ್ನ ಕತ್ತರಿಸ್ಬಿಸಾಗ್ತಾ ಇದ್ದೆ. ಒಂದೇ ಒಂದು ಕ್ಷಣ, ಒಂದೇ ಒಂದು ಕ್ಷಣ ಅವಳ ಜೊತೆ ಜೀವನ ಮಾಡ್ತಾ ಇರಲಿಲ್ಲವ ನಾನು. ಈಗಲೂ ಕಾಲ ಮಿಂಚಿಲ್ಲವ, ನಿನಗೆ ನೋವು ಕೊಟ್ಟವಳನ್ನ ನಾನು ಸುಮ್ಮನೆ ಬಿಡಲ್ಲ. ಅವಳಿಗೆ ಎಂಥ ಶಿಕ್ಷೆ ಕೊಡ್ತೀನಂತಂದ್ರೆ ಮತ್ತೆ ಈ ಭೂಮಿ ಮೇಲೆ ಹುಟ್ಟಿ ಬರೋಕ್ಕೆ ಹಿಂದೆ ಮುಂದೆ ನೋಡ್ಬೇಕಳು. ಬಿಡು, ನೀನ್ ನಿಂತವ ಅಂತ ಗೊತ್ತಾಗ್ಲಿ ನನಗೆ, ನಿನ್ನಂತವ್ರ ಜೊತೆ ಬದುಕೋದ ಪಾಪ. ಅವಿನಾಶ್, ಏನಾದಿಲ್ಲ, ವಿಷಯ ಯಾರಿಗೂ ಗೊತ್ತಾಗಿಲ್ಲ, ಸುಮ್ಮನೆ ಬಿಡು. ವಿಷಯ ಅದಲ್ಲಣ್ಣ, ಇವಳು ಎಂತ ಹೀನ ಕೆಲಸ ಮಾಡಿದ್ರೆ ಅಂತ ನಿನಗೆ ಗೊತ್ತಾದ್ರೆ ನೀನು ಇವಳನ್ನ ಸಾಯಿಸ್ಬಿಡ್ತೀಯ. ಇವಳು ಎಂತ ಪಾಪದ ಕೆಲಸ ಮಾಡಿದಾಳ ಗೊತ್ತಾ ಇವಳು? ಆ ದೇವರು ಕೂಡ ಇವಳನ್ನ ಕ್ಷಮಿಸಲ್ಲ. ಅಂತ ಅಂತ ಹೀನ ಕೆಲಸ ಮಾಡಿದಳು ಇವಳು. ಇವಳು ಎಂತ ರಾಕ್ಷಸಿ ಅಂತ ಗೊತ್ತಾಗಿದ್ರೆ ಇವಳನ್ನ ಸಾಯಿಸ್ಬಿಟ್ಟು ಜೈಲಿಗೆ ಹೋಗ್ತಾ ಇದ್ದೆ ನಾನು. ಇವಳು ನೀರ್ಲಿ ಉಳಿಸಬಾರ್ದು, ಉಳಿಸಿದ್ರೆ ಇನ್ನೂ ಏನೇನು ಪಾಪದ ಕೆಲಸ ಮಾಡ್ತಾಳೇನೋ, ನಮ್ಮ ಮನೇನ ಯಾವ ಸ್ಥಿತಿಗೆ ತಲುಪಿಸ್ತಾಳೋ ಏನೋ. ನೆರೆ ಮನೆಯವರೇ ಪಕ್ಕದ ಮನೆಯವ್ರಿಗೆ ಕೇಡ ಬಯಸಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಅಂಥದ್ರಲ್ಲಿ ಇವಳು ಪಾಪದ ಕೆಲಸ ಮಾಡಿ ಪಾಪದವ್ರ ತರ ನಾಟಕ ಆಗ್ತಿದ್ದಾಳೆ. ಇವಳು ಎಂತ ಏನು ಕೆಲಸ ಮಾಡಿದಾಳೆ ಗೊತ್ತಾ? ಅವನ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಟು ಅವನ ಬೀದಿಯಲ್ಲಿ ಮೆರವಣಿಗೆ ಮಾಡಿಸಿದ್ದು ಇವಳೇ. ಇವಳೇ ಅವನ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಟು ಅವನ ಬೀದಿಯಲ್ಲಿ ಮೆರವಣಿಗೆ ಮಾಡಿಸಿದ್ದು ಇವಳೇ. ಇವಳೇ ಅಂತದ್ರಲ್ಲಿ ನಾನು ಯಾಕ್ರಿ ಕಂಪ್ಲೇಂಟ್ ಕೊಡ್ಲಿ? ನನ್ಗೇನು ಇಂಗ್ಲಿಷ್ ಬರುತ್ತಾ?
ಅಂತದ್ರಲ್ಲಿ ನಾನು ಹೇಗೆ ಹೇಗೆ ಕಂಪ್ಲೇಂಟ್ ಕೊಡ್ಲಿ ರೀ? ಮತ್ತೆ ಸುಳ್ಳು ಹೇಳಿದ್ರೆ ಇಲ್ಲೇ ಸುಟ್ಟಾಕ್ಬಿಡ್ತೇನೆ. ಕಂಪ್ಲೇಂಟ್ ಕೊಟ್ಟಿಲ್ಲ ನೀನು? ಇಲ್ಲ ಇಲ್ಲ ಇಲ್ಲ. ಮತ್ತೆ ಮತ್ತೆ ಸುಳ್ಳನ್ನೇ ಸಾಧಿಸ್ತೀಯ. ಅವಿನಾಶ್, ಇವಳಿಗೆ ಹೇಗೆ ಯಾವ ಭಾಷೆಯಲ್ಲಿ ಯಾವ ಉಪಕತೆ ಜೊತೆ ಹೇಳಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಂತ್ಕೊಳ್ಳೋದಕ್ಕೆ ನನಗೆ ಅಸಹ್ಯ ಅನಿಸ್ತಾ ಇದೆ. ನಿನ್ನ ನನ್ನ ಸೊಸೆ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗ್ತಾ ಇದೆ. ಇನ್ನೂ ಎಷ್ಟೇ ನಾಟಕ ಆಡ್ತೀಯ? ಎಲ್ಲರೂ ವರ್ಷಗಟ್ಟಲೆ ಕಲಿತು ಒಂದು ದಿನ ನಾಟಕ ಆಡ್ತಾರೆ, ಆದರೆ ನೀನು ಜೀವನ ಪೂರ್ತಿ ನಾಟಕ ಆಡ್ತೀಯ. ಅದನ್ನ ತೋರಿಸ್ತೀಯ, ಅದನ್ನ ನಂಬಿಸ್ತೀಯ. ನಮ್ಮಂಥವ್ರು ಅದನ್ನ ನಂಬ್ತೀವಿ, ನಂಬಿ ನೋವು ಅನುಭವಿಸ್ತೀವಿ ಅಲ್ವಾ? ನಾಟಕನ ಜೀವನ ಅಂತ ಯಾಕೆ ಸಾಧಿಸಕ್ ಹೋಗ್ತೀಯ? ದೀಪ ಅದನ್ನೆಲ್ಲ ಬಯಲು ಮಾಡಾಯ್ತು. ಕೊನೆಗೂ ತನಿಖೆ ಮಾಡಿ ಕಂಡು ಹಿಡ್ದೇ ಬಿಟ್ಯಾ? ಯಾವ ಸಾಕ್ಷಿನೂ ಉಳಿಸಿರ್ಲಿಲ್ಲ, ಅದೇ ಕಂಡು ಹಿಡಿದ್ಲು? ಈಗ ನಿಮಗ್ ಸಂತೋಷನಾ? ನನ್ ಮೇಲೆ ಹೀಗಿಲ್ಲದ ಆರೋಪ ಹೊರಿಸಿ ನನ್ನನ್ನ ಹೊರಿಸಿ ನನ್ನನ್ನ ಹಿಂಸೆ ಪಡಿಸ್ತಾ ಇದ್ರೆ ನಾನು ಅಳ್ತಾ ಇದ್ರೆ ನಿಮಗ್ ಸಂತೋಷ ಅಲ್ವಾ? ದೊಡ್ಡ ಸಾಧನೆ. ಹೋಗಿ ಹೋಗಿ, ಹೊಟ್ಟೆ ತುಂಬಾ ಹಾಲು ಕುಡೀರಿ. ನನ್ ಮೇಲೆ ನಿಮ್ಗೆ ಏನ್ ದ್ವೇಷ? ನನ್ ಮೇಲೆ ಯಾಕೆ ಹೀಗೆ ಸೇಟ್ ತಿನ್ಸ್ಕೊಳ್ತಾ ಇದ್ದೀರಾ? ಮತ್ತೆ ಬಿಡೋದಿಲ್ಲ ಮೇಡ ನಿನ್ನ ಹಳೆ ಚಾಳಿನ. ಅವಿನಾಶ್, ಅವಳನ್ನ ಕಂತ ಇದೀಯಾ? ಅವಳ ಮೇಲೆ ಕಿರ್ಚಾಡ್ತಾ ಇದೀಯಾ? ನೀನ್ ಮಾಡಿದ ಪಾಪದ ಎಳೆನ ಒಂದೊಂದಾಗಿ ಬಿಚ್ಚಿಡ್ಲ? ಈಗ ಬಂದು ಏನಂದೆ ನೀನು? ನಿಮ್ಮ ಅಜ್ಜಿ ಗಾಯತ್ರಿ ದೇವಿ ಆಸ್ಪತ್ರೆಯಲ್ಲಿದ್ದಾರೆ ಅಲ್ವಾ? 7-8 ಬಾಟ್ಲಿ ರಕ್ತ ಕೊಟ್ಟು ಬಂದೆ ಅಂದೆ ಅಲ್ವಾ? ಎಲ್ಲಿದೆ ಗಾಯತ್ರಿ ದೇವಿ ಆಸ್ಪತ್ರೆ? ಸ್ವಲ್ಪ ತೋರಿಸ್ತೀಯಾ? ಇಲ್ಲದ ಆಸ್ಪತ್ರೆಯಲ್ಲಿ ಇಲ್ಲದ ಅಜ್ಜಿನ ಸೇರಿಸ್ ಬಂದೆ ಅಲ್ವಾ? 7-8 ಬಾಟ್ಲಿ ರಕ್ತಾನೂ ಕೊಟ್ಟು ಬಂದೆ ಅಲ್ವಾ? ಹೋಗುವಾಗ ಮೈ ಕೊಕ್ಕರಿಸ್ದಂಗೆ ಸುಳ್ಳು ಹೇಳಿ ಹೋದೆ, ಈಗ ಬಂದ ಮೇಲೆ ಮೈ ಕೊಕ್ಕರಿಸ್ದಂಗೆ ಸುಳ್ಳು ಹೇಳ್ತಾ ಇದೀಯಾ? ಇನ್ನೂ ಎಷ್ಟು ಸುಳ್ಳು ಹೇಳ್ತೀಯ? ಆಸ್ಪತ್ರೆ ಬರೀ ಬೆಂಗಳೂರಲ್ಲಿ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲೇ ಇಲ್ಲ, ಗೊತ್ತಾ ನಿನಗೆ? ಇನ್ನು ಕಂಪ್ಲೇಂಟ್ ವಿಷಯ, ನಿನಗೆ ಇಂಗ್ಲಿಷೇ ಬರಲ್ಲ ಅಲ್ವಾ? ಅದಕ್ಕೆ ನಿನ್ನ ಮೇಲೆ ಅನುಮಾನ ಬರಬಾರ್ದು ಅಂತ ಹೇಳಿ ನಿನ್ನ ತಂಗಿ ಸುಧಾ ಕೈಲಿ ಹೇಳಿಸಿ ಕಂಪ್ಲೇಂಟ್ ಕೊಡಿಸ್ದೆ, ಹೌದು ತಾನೆ? ದೀಪಾಗ ಅನುಮಾನ ಬಂದು ಸುಧಾನ ವಿಚಾರಿಸಿದಾಗ ಅವಳು ಎಲ್ಲ ಹೇಳಿದಾಳೆ, ನಿನ್ನ ಮಾತು ಕೇಳಿಕೊಂಡೇ ಅವಳು ಕಂಪ್ಲೇಂಟ್ ಕೊಟ್ಟಿದ್ದು ಅಂತಾನು ಹೇಳಿದಾಳೆ. ಇಷ್ಟು ಸಾಕ್ಷಿಗಳು ಸಾಕಾ? ಇನ್ನೂ ಪುರಾವೆಗಳು ಬೇಕಾ ನಿನಗೆ? ಬಗಳೋ